ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಲಿಯೋ ವರ್ಸಸ್ ಗೋಸ್ಟ್ ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ರಿಯಾಲಿಟಿ ಚೆಕ್ ಮೂಲಕ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಳೆದ ಬಾರಿ 19ನೇ ತಾರೀಕಿನಂದು ಈ ಎರಡು ಸಿನಿಮಾಗಳು ತೆರೆಗೆ ಅಪ್ಪಳಿಸಿತ್ತು. ಯಾವ ಮಟ್ಟಕ್ಕೆ ನಮ್ಮ ಕರ್ನಾಟಕದಲ್ಲಿ ಲಿಯೋ ತಮಿಳು ಸಿನಿಮಾ ಅಬ್ಬರಿಸಿತ್ತು ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂತದ್ದೇ. ಬೆಳ್ಳಂಬೆಳಗ್ಗೆ ನಸುಕಿನ ಜಾವ 4 ಗಂಟೆಯ ಪ್ರದರ್ಶನದಲ್ಲಿ ಅದೆಷ್ಟೋ ಚಿತ್ರಮಂದಿರಗಳು ಈ ಸಿನಿಮಾದ ಪ್ರದರ್ಶನವನ್ನ ಮಾಡಿದ್ರು. ಆದರೆ ನಮ್ಮ ಕನ್ನಡದ ಗೋಸ್ಟ್ ಸಿನಿಮಾ ಬೆಳಗ್ಗೆ ಪ್ರದರ್ಶನ ಕಂಡಿದ್ದು 6 ಗಂಟೆ 7 ಗಂಟೆ, ಬಹುತೇಕ ಚಿತ್ರಮಂದಿರಗಳಲ್ಲಿ 10 ಗಂಟೆಗೇನೆ. ಹೀಗಿರಬೇಕಾದ್ರೆ ಲಿಯೋ ಚಿತ್ರದ ಮುಂದೆ ಗೋಸ್ಟ್ ಸಿನಿಮಾ ಸಂಪೂರ್ಣವಾಗಿ ಮಂಡಿ ಉರಿಯಿತು. ಸಂಪೂರ್ಣವಾಗಿ ಅದು ಪ್ರೇಕ್ಷಕರ ಕೊರತೆ ಆಗಿರ್ಬೋದು, ಆ ಕಡೆ ಚಿತ್ರಮಂದಿರದವರ ನಿರ್ಲಕ್ಷ್ಯ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಲಿಯೋ ಚಿತ್ರದ ಮುಂದೆ ಗೋಸ್ಟ್ ಸಿನಿಮಾ ಏನು ಅಂದ್ರೆ ಏನೂ ಇರಲಿಲ್ಲ. ನಾವು ಆರಂಭದಲ್ಲಿ ಅನ್ಕೊಂಡಿದ್ವಿ ಈ ಸಿನಿಮಾ ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಊಹಿಸಲಾಗದಂತೆ ಭರ್ಜರಿಯಾದಂತ ಓಪನಿಂಗ್ ಅನ್ನ ಪಡೆಯುತ್ತೆ ಅಂತ ಗೋಸ್ಟ್ ಸಿನಿಮಾ. ಆದ್ರೆ ಆರಂಭಿಕವಾಗಿ ಈ ಎಲ್ಲ ನಿರೀಕ್ಷೆಗಳನ್ನು ಉಸಿ ಮಾಡಿತ್ತು. ಆದ್ರೆ ಒಂದು ಭರವಸೆ ಇತ್ತು, ಈ ಸಿನಿಮಾ ಖಂಡಿತವಾಗಿ ಕೂಡ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ, ದಿನದಿಂದ ದಿನಕ್ಕೆ ಶೋಗಳ ಸಂಖ್ಯೆ ಹೆಚ್ಚಾಗುತ್ತೆ, ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬರ್ತಾರೆ ಅಂತ. ಯಾಕಂತೇಳಿದ್ರೆ ಒಂದಿಷ್ಟು ನಿದರ್ಶನಗಳಿವೆ ಈ ರೀತಿಯಾದಂತಹ ಸಿನಿಮಾಗೆ. ಅದು ಪ್ರೇಮಲೋಕ ಆಗಿರ್ಬೋದು, ಅದು ಬಂಗಾರದ ಮನುಷ್ಯ ಆಗಿರ್ಬೋದು, ರಾಜಕುಮಾರ ಸಿನಿಮಾ ಆಗಿರ್ಬೋದು, ಇವೆಲ್ಲ ನಿಧಾನಗತಿಯಲ್ಲಿ ಪ್ರೇಕ್ಷಕರಿಗೆ ಇಷ್ಟ ಆಗಿ ಚಿತ್ರರಂಗದಲ್ಲೇ ಒಂದು ಮೈಲುಗಲ್ಲನ್ನು ನೆಟ್ಟಂತ ಸಿನಿಮಾ. ಇದೇ ಸಾಲಿಗೆ ಇದೀಗ ಗೋಸ್ಟ್ ಸಿನಿಮಾ ಬಂದು ನಿಂತಿದೆ, ದಿನದಿಂದ ದಿನಕ್ಕೆ ಪ್ರೇಕ್ಷಕರನ್ನ ಸೆಳಿತಾ ಇದೆ. ಈ ಸಿನಿಮಾದ ಮುಂದೆ ಲಿಯೋ ಇದೀಗ ಮಂಕಾಗಿ ಕುಳಿತಿದೆ. ಕಳೆದ ವಾರ ಯಾವೆಲ್ಲ ಚಿತ್ರಮಂದಿರಗಳು ಲಿಯೋ ಸಿನಿಮಾಗೆ ಹೆಚ್ಚಿನ ಪ್ರದರ್ಶನವನ್ನ ನೀಡಿದ್ರು, ಈ ವಾರ 2ನೇ ವಾರ ಗೋಸ್ಟ್ ಸಿನಿಮಾಗೆ ನೀಡಿದ್ದಾರೆ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಕತೆ ಹೇಳ್ತಾ ಇರೋದು ನಾವೀಗ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಇತ್ತೀಚೆಗೆ ಬಹುತೇಕ ದಿನ 5 ಆಟ. ಕಳೆದ ವಾರ ಈ 5 ಆಟಗಳ ಪೈಕಿ 3 ಆಟವನ್ನ ಲಿಯೋ ಸಿನಿಮಾಗೆ ನೀಡಿದ್ರು, ಇನ್ನೆರಡು ಆಟವನ್ನ ಗೋಸ್ಟ್ ಸಿನಿಮಾಗೆ ನೀಡಿದ್ರು. ಆದರೆ 2ನೇ ವಾರ ಅಂದ್ರೆ ಇವತ್ತಿನಿಂದ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ ವೀರಭದ್ರೇಶ್ವರ ಚಿತ್ರಮಂದಿರ, ಕಮಲಾನಗರದಲ್ಲಿರುವಂತಹ ವೀರಭದ್ರೇಶ್ವರ ಚಿತ್ರಮಂದಿರ, ಈ ಚಿತ್ರಮಂದಿರದಲ್ಲಿ ಕಳೆದ ವಾರ ಲಿಯೋಗೆ 3 ಆಟ, ಗೋಸ್ಟ್ ಸಿನಿಮಾಗೆ 2 ಆಟವನ್ನು ನೀಡಲಾಗಿತ್ತು. ಆದ್ರೆ 2ನೇ ವಾರ ಅಂದ್ರೆ ಇವತ್ತಿನಿಂದ ಗೋಸ್ಟ್ ಸಿನಿಮಾಗೆ 3 ಆಟ, ಲಿಯೋ ಸಿನಿಮಾಗೆ 2 ಆಟ. ಇಲ್ಲೇ ಗೊತ್ತಾಗುತ್ತೆ ಯಾವ ಸಿನಿಮಾದ ಪ್ರತಿಕ್ರಿಯೆ ಯಾವ ಮಟ್ಟಕ್ಕೆ ಇದೆ ಅನ್ನೋದು. ಇನ್ನು ಮಗದೊಂದು ಚಿತ್ರಮಂದಿರ, ರಾಬಿನು, ಕೆಂಗೇರಿಯಲ್ಲಿ ಇರುವಂತಹ ಚಿತ್ರಮಂದಿರ. ಈ ಚಿತ್ರಮಂದಿರದ ಪರಿಸ್ಥಿತಿ ಕೂಡ ಹಾಗೇನೆ, ಗೋಸ್ಟ್ ಸಿನಿಮಾಗೆ 2 ಆಟ, ಮಿಕ್ಕುಳಿದ ಪ್ರದರ್ಶನವನ್ನ ಲಿಯೋ ಸಿನಿಮಾಗೆ ನೀಡಲಾಗಿತ್ತು. ಆದ್ರೆ ಈ ವಾರ ಲಿಯೋ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುವುದಿಲ್ಲ. ಇನ್ನ 4 ಆಟಗಳಲ್ಲಿ ಗೋಸ್ಟ್ ಸಿನಿಮಾ, ಹಾಗೆ ರಾತ್ರಿ 9:45 ಒಂದು ಪ್ರದರ್ಶನದಲ್ಲಿ ಭಗವಂತ ಕೇಸರಿ ಸಿನಿಮಾ, ತೆಲುಗು ಸಿನಿಮಾ ಪ್ರದರ್ಶನ ಕಾಣಲಿದೆ. ಜಸ್ಟ್ ನಾವು ಎಕ್ಸಾಂಪಲ್ ಅಷ್ಟೇ ಕೊಡ್ತಾ ಇದ್ದೀನಿ. ಇನ್ನು ವೀರಚಿತ್ರ ಮಂದಿರ ಕೂಡ ಅಷ್ಟೆ, ವೀರಚಿತ್ರ ಮಂದಿರದಲ್ಲಿ ಕಳೆದ ವಾರ ಗೋಸ್ಟ್ ಆಗಿ ಲಿಯೋ ಸಿನಿಮಾದ ಪ್ರದರ್ಶನ ಇತ್ತು. ಇದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, 2 ಪರದೆ ಇದೆ. ಆದ್ರೆ ಈ ವಾರ ಈ ಚಿತ್ರಮಂದಿರದಲ್ಲಿ ಲಿಯೋ ಸಿನಿಮಾ ಇಲ್ಲ, ಕೇವಲ ಗೋಸ್ಟ್ ಹಾಗೆ ಮತ್ತೊಂದು ಪರದೆಯಲ್ಲಿ ಟಗರು ಪಲ್ಯ ಕನ್ನಡ ಸಿನಿಮಾ. ಇವೆಲ್ಲ ಒಂದು ಉದಾಹರಣೆಯಾಗಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಇನ್ನು ಮಲ್ಟಿಸ್ಕ್ರೀನ್ ಚಿತ್ರಮಂದಿರದ ಕತೆ ಬೇರೆನೇ ಇದೆ. ಕಳೆದ ಬಾರಿ ಲಿಯೋ ಸಿನಿಮಾಗೆ ಅದು ಎಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಿತ್ತು ನೋಡಿ, ಪಿ ವಿ ಆರ್ ನೋಡಿ 7 ಪ್ರದರ್ಶನ ಈ ವಾರ, ಇನ್ನೊಂದು ಪಿ ವಿ ಆರ್ 6 ಪ್ರದರ್ಶನ. ಆದ್ರೆ ಗೋಸ್ಟ್ ಸಿನಿಮಾಗೆ ಮೊದಲ ವಾರ ಎಷ್ಟಿತ್ತು ಪ್ರದರ್ಶನ? ಮೊದಲ ವಾರ ಅಂತ ಹೇಳಿದ್ರೆ ಮೊದಲ ಒಂದು 4 ದಿನ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಎಷ್ಟಿತ್ತು ಪ್ರದರ್ಶನ?
ಗೋಷ್ಠಿ ಸಿರಿ ಹಬ್ಬಬ್ಬ ಅಂತ ಹೇಳಿ ನಾಲ್ಕು ಪ್ರದರ್ಶನವನ್ನ ಕಷ್ಟಪಟ್ಟು ನೀಡಿದ್ರು. ಆದರೆ ಸೋಮವಾರದ ಬಳಿಕ ಚಿತ್ರಣ ಎಲ್ಲ ಬದಲಾಯಿತು, ಪ್ರದರ್ಶನಗಳ ಸಂಖ್ಯೆ ಜಾಸ್ತಿ ಆಯಿತು. ಈ ವಾರ ಗೋಷ್ಠಿ ಸಿನಿಮಾಗೆ ಎಷ್ಟು ಪ್ರದರ್ಶನ ಪಿ ವಿ ಆರ್ ಚಿತ್ರಮಂದಿರದಲ್ಲಿ ಅಂತ ನೋಡಿದ್ರೆ 5 ಪ್ರದರ್ಶನ. ಎರಡನೇ ವಾರ ಆದರೂ ಕೂಡ 5 ಪ್ರದರ್ಶನವನ್ನು ನೀಡಲಾಗಿದೆ. ಎಲ್ಲ ಬಹುತೇಕ ಎಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ 5 ಪ್ರದರ್ಶನವನ್ನು ನೀಡಿದ್ದಾರೆ. ಕೆಲವು ಅಂದರೆ ಮಿನಿಮಮ್ 5 ನೋಡಿ. ಮೀರಾ ಚಿತ್ರಮಂದಿರದಲ್ಲಿ ನೋಡಿ 10 ಪ್ರದರ್ಶನ. ಎರಡನೇ ವಾರದ ಚಿತ್ರಣ ಇದು. ಅಂದರೆ ದಿನದಿಂದ ದಿನಕ್ಕೆ ಪ್ರೇಕ್ಷಕರನ್ನ ಗೋಷ್ಠಿ ಸಿನಿಮಾ ಸೆಳಿತಾ ಇದೆ ಅಂತಲೇ ಅರ್ಥ. ನಿಮಗೆ ಮೊದಲ ವಾರ ನಿಮಗೆ 10 ಅಲ್ಲ 20 ಪ್ರದರ್ಶನ ಸಿಗ್ಬೋದು, ಪ್ರೇಕ್ಷಕರು ಬರ್ಬೋದು. ಆದ್ರೆ ಎರಡನೇ ವಾರ ಇದೆಯಲ್ಲ, ಎರಡನೇ ವಾರ ಎಲ್ಲ ಉಲ್ಟಾಗುತ್ತೆ. ಪ್ರೇಕ್ಷಕರು ಬರೋದಿಲ್ಲ, ಪ್ರದರ್ಶನಗಳ ಸಂಖ್ಯೆ ಇಳಿಕೆ ಆಗುತ್ತೆ. ಆದ್ರೆ ಗೋಷ್ಠಿ ವಿಚಾರದಲ್ಲಿ ಇದು ಆಗ್ತಾ ಇಲ್ಲ. ಗೋಷ್ಠಿ ವಿಚಾರದಲ್ಲಿ ಮೊದಲ ವಾರ ಕಡಿಮೆ ಚಿತ್ರಮಂದಿರ ಇತ್ತು, ಕಡಿಮೆ ಪ್ರದರ್ಶನ ಇತ್ತು. ಎರಡನೇ ವಾರಕ್ಕೆ ಪ್ರದರ್ಶನಗಳ ಸಂಖ್ಯೆ ಕೂಡ ಜಾಸ್ತಿ ಆಯಿತು, ಚಿತ್ರಮಂದಿರಗಳ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಅಂದ್ರೆ ದಿನದಿಂದ ದಿನಕ್ಕೆ ಪ್ರೇಕ್ಷಕರನ್ನ ಈ ಸಿನಿಮಾ ಸೆಳಿತಾ ಇದೆ, ಪ್ರೇಕ್ಷಕರಿಗೆ ಇಷ್ಟ ಆಗಿದೆ ಅಂತಲೇ ಅರ್ಥ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.